ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ನಿಮಗೂ ತುಂಬ ಸ್ವಾಗತ. ಇವತ್ತಿನ ಈ ಒಂದು ರೀಲಿ ಶಿಯೋಮಿನವರು ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಹಲವಾರು ಫೋನ್ಸ್ಗಳನ್ನ ಬಿಡುಗಡೆ ಮಾಡ್ತಾರೆ. ಬಟ್ ಒಂದೇ ಡೈಲಾಗ್ನ ಅವರು ಫಿಕ್ಸ್ ಮಾಡಿಬಿಡಿದಾರೆ, ನಾನು ಬರುವವರೆಗೂ ಮಾತ್ರ ಬೇರೆಯವ, ನಾವು ಬಂದ್ಮೇಲೆ ನಮ್ಮದೇ ಹವ. ಸೊ ಇವತ್ತು ಭಾರತದಲ್ಲಿ ಶಿಯೋಮಿನವರು ರೆಡ್ಮಿ ನೋಟ್ 7 ಮತ್ತು ನೋಟ್ 7 ಪ್ರೋನ ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಬಜೆಟ್ ರೇಂಜ್ನಲ್ಲಿ ಇದೇ ಒಂದು ಫೋನ್ಸ್ಗಳು ಏನಕ್ಕೆ ಕೊಡಬೇಕು, ಮತ್ತು ಏನಾದರೂ ಒಂದು ಪ್ರೈಸ್ನ ಕೊಡಿದ್ರೆ, ಅದರ ಸ್ಪೆಸಿಫಿಕೇಷನ್ಸ್ ಆಗಿರಲಿ, ಇದರ ಕ್ಯಾಮ್ರಾ ಆಗಲಿ, ಇದ್ರ ಬಗ್ಗೆ ನಮಗೆ ಇವಿಂದುಳ್ಳಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ವಿ. ಕನ್ನಡದಲ್ಲಿ ಇದೇ ರೀತಿಯಾಗಿ ಒಂದು ಹೊಸ ಹೊಸ ಅನ್ಬಾಕ್ಸಿಂಗ್ ಮತ್ತು ಒಂದು ರಿವ್ಯೂ ವೀಡಿಯೋನ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವೀಡಿಯೋಗೆ 1,000 ಲ್ಯಾಕ್ಸ್ನ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರೀತಿ ಬೆಂಬಲದಿಂದ 1,000 ಲ್ಯಾಕ್ಸ್ನ ಕಂಪ್ಲೀಟ್ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಕಳೆದ ವೀಡಿಯೋಗಳಲ್ಲಿ ರೆಡ್ಮಿ ನೋಟ್ 7 ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಅಲ್ಲಿ ಅದರ ಒಂದು ಸ್ಪೆಸಿಫಿಕೇಶನ್, ಪ್ರೈಸ್ ಮತ್ತು ಇದರ ಬಗ್ಗೆ ಕ್ಯಾಮ್ರಾ ಡೀಟೇಲ್ ಎಲ್ಲ ತಿಳಿಸ್ಕೊಟ್ಟಿದ್ದೆ. ಸೊ ಹೀಗಾಗಿ ಇವತ್ತಿನ ವೀಡಿಯೋನಲ್ಲಿ ಒಂದು ರೆಡ್ಮಿ ನೋಟ್ 7 ಪ್ರೋನ ಬಗ್ಗೆ ತಿಳ್ಕೊಣ ಅಂತ. ಸೊ ಈ ಒಂದು ಫೋನಲ್ಲಿ 6.3 inches ಇರೋದು ಫುಲ್ HD+ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವೊಂದು ವಿ ನಾಚ್ ಅನ್ಕೋಬೋದು, ಯು ನಾಚ್ ಅನ್ಕೋಬೋದು, ಅಥವಾ ಡ್ಯೂ ಡ್ರಾಪ್ ನಾಚ್ ಅನ್ಕೋಬೋದು. ಬಟ್ ಶಿಯೋಮಿ ಹೇಳೋದಕ್ಕೆ ಡಾಟ್ ನಾಚ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಒಂದು ಡಿಸ್ಪ್ಲೇ ಏನಪ್ಪ ಅಂದರೆ, ನಾವು ನಾರ್ಮಲಾಗಿ IPS ಡಿಸ್ಪ್ಲೇ ನೋಡ್ತಾ ಇದ್ವಿ, ಸ್ಯಾಮ್ಸಂಗಲ್ಲಿ TFT ಡಿಸ್ಪ್ಲೇ ನೋಡ್ತಾ ಇದ್ವಿ. ಬಟ್ ನಮಗೆ ಇಲ್ಲಿಂದ LTPS ಅಂತ ಒಂದು ಹೊಸದಾಗಿ ಡಿಸ್ಪ್ಲೇ, ಅಂದರೆ ನಾವೊಂದು ರಿಯಲ್ಮಿ ಫೋನ್ಸ್ಗಳಲ್ಲಿ ಬ್ರೈಟರ್ ಆಗಿರಲಿ ಒಂದು ಸ್ಕ್ರಿಪ್ಟ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಸೇಮ್ ಎಕ್ಸಾಕ್ಟ್ಲಿ ಅದೇ ಒಂದು ಡಿಸ್ಪ್ಲೇ ನೋಡಿದಾಗ ರೆಡ್ಮಿ ನೋಟ್ 7 ಪ್ರೋನಲ್ಲಿ ಕೂಡ ನೋಡ್ತಾ ಇದ್ವಿ. ಇಲ್ಲಿ ಒಂದು ಒಳ್ಳೆ ಬ್ರೈಟರ್ ಆಗಿರಲಿ ಮತ್ತು ಒಂದು ಕ್ರಿಸ್ಪ್ ಡಿಸ್ಪ್ಲೇ ನಮಗೆ ಇಲ್ಲಿಂದ ಪಕ್ಕ ನೋಡೋಕ್ಕೆ ಸಿಗುತ್ತೆ. ಕಲರ್ ಸ್ಯಾಚುರೇಷನ್ ಅಂದರೆ ತುಂಬ ಒಂದು ಅಟ್ರಾಕ್ಟಿವ್ ಇರುತ್ತೆ ಈ ಒಂದು ಡಿಸ್ಪ್ಲೇನಲ್ಲಿ. ಇನ್ನು ನೆಕ್ಸ್ಟ್, ಈ ಒಂದು ಫೋನಲ್ಲಿ ಡಿಸೈನ್ನ ಚೆಕ್ ಮಾಡ್ಕೊಂಡಾಗ ಮುಂದಿನ ಭಾಗ ಕೂಡ ನಮಗೆ ಕಾರ್ನಿಂಗ್ ಗೊರಿಲ್ಲಾ 5 ಕೊಡ್ತಿದ್ದಾರೆ, ಹಿಂದಿನ ಭಾಗ ಕೂಡ ಕಾರ್ನಿಂಗ್ ಗೊರಿಲ್ಲಾ 5 ಮತ್ತು ಒಂದು ಗ್ಲಾಸಿ ಫಿನಿಷಿಂಗ್ ಕೂಡ ನೋಡ್ತಾ ಇದ್ವಿ. ಇನ್ನು ನೆಕ್ಸ್ಟ್, ಈ ಒಂದು ಫೋನಲ್ಲಿ ಮೇನ್ ಹೈಲೈಟ್ ಫೀಚರ್ಪ್ಪ ಅಂತಂದರೆ ಈ ಒಂದು ಸ್ಮಾರ್ಟ್ಫೋನ್ನ ಕ್ಯಾಮ್ರಾ. 48 MP ಕ್ಯಾಮ್ರಾ ಈ ಒಂದು ಫೋನ್ಗೆ ಸಪೋರ್ಟ್ ಆಗುತ್ತೆ. ಇದರೊಂದು ಪ್ರೊಸೆಸರ್ ಕೂಡ ಇದಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಆ್ಯಕ್ಚುಲ್ ಆಗಿ ನಾವು ಯಾವುದೇ ಒಂದು ಬೈನಿಂಗ್ ಆಗಿರಲಿ ಪಿಕ್ಸೆಲ್ ಟೆಕ್ನಾಲಜಿಲ್ಲ ನೋಡ್ತಾ ಇಲ್ಲ, ಆ್ಯಕ್ಚುಲ್ ಆಗಿ 48 MP ಒಂದು ಎಕ್ಸಾಕ್ಟ್ ಫೋಟೋಗಳನ್ನ ಈ ಒಂದು ಫೋನಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಈ ಒಂದು ಬಜೆಟ್ ರೇಂಜ್ನಲ್ಲಿ ನಮಗೆ ಇದೇ ಒಂದು ಮೊದಲ ಫೋನ್ ನೋಡ್ಕೋಬೋದು, ನಮಗೆ 48 MP ಒಂದು ಕ್ಯಾಮ್ರಾ ಕೊಡ್ತಾ ಇದ್ದಾರೆ, ಅದು ರೆಡ್ಮಿ ನೋಟ್ 7 ಪ್ರೋನಲ್ಲಿ. ಸೊ ಇಲ್ಲಿ ಡುವಲ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ, 48 MP+5 MP ಒಂದು ಡುವಲ್ ರಿಯರ್ ಕ್ಯಾಮ್ರಾ ನೋಡ್ತಾ ಇದ್ವಿ. 48 MP ಕ್ಯಾಮ್ರಾ ಏನಿದೆ ನಮಗೆ 1.8 aperture ಕೊಡ್ತಾ ಇದೆ, ಮತ್ತು ಈ ಒಂದು 5 MP ಒಂದು ಡೆಪ್ ಸೆನ್ಸರ್ ಇದೆ ನಮಗೆ 2.8 aperture ನೋಡ್ತಾ ಇದ್ವಿ. ಸೊ ಡೆಪ್ ಸೆನ್ಸರ್ ಆಗಿ ನಿಮಗೆ ಒಂದು ಒಳ್ಳೆ ಪೋರ್ಟ್ರೇಟ್ ಆಪ್ಷನ್ ಅಂತ ನಿಮಗೆ ಸಿಕ್ಕೇ ಸಿಗುತ್ತೆ. ಇನ್ನು ಈ ಒಂದು ಫೋನ್ನ ಮೇನ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಒಂದು ಒಳ್ಳೆ ಫೋಟೋಗಳನ್ನ ಕೊಡುತ್ತೆ. ಮತ್ತು ಇವಾಗ ನೀವು ಒಂದು ಫೋಟೋನ ತೆಗೆದಿದ್ದೀರಾ, ಅದನ್ನು ಎಷ್ಟು ಜೂಮ್ ಮಾಡಿದ್ರೂ ಕೂಡ ಒಂದು ಪಿಕ್ಚರ್ ಹೊಡೆಯಲ್ಲ. 48 MP ಕ್ಯಾಮ್ರಾ ಪಕ್ಕ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡುತ್ತೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಪ್ಪ ಅಂತಂದರೆ, ನೀವಿಲ್ಲಿಂದ 12 MP ಕೂಡ ಸೆಟಪ್ ಮಾಡ್ಕೋಬೋದು, 48 ಕೂಡ ಮಾಡ್ಕೋಬೋದು. 12 MP ಮ್ಯಾಕ್ಸಿಮಮ್ ಆಗಿ ನಿಮ್ಮ ಒಂದು ಫೋಟೋ 6-5 MB ಅಥವಾ 4-5 MB ಆಗ್ಬೋದು. ಬಟ್ 48 MP ಇದೆ ನಿಮಗೆ ಇಲ್ಲಿಂದ, ಇದು ಮ್ಯಾಕ್ಸಿಮಮ್ 60-70 MB ಆಗಿರಲಿ ಅಥವಾ 100 MB ವರೆಗೆ ನಿಮಗೆ ಈ ಒಂದು ಫೋಟೋಗಳು ಸಿಗುತ್ತೆ. ಹೀಗಾಗಿ ಜಾಸ್ತಿ ಡೇಟಾ ಬೇಡಪ್ಪ ಅಂದರೆ ಇಲ್ಲಿಂದ 12 MP ಕೂಡ ಯೂಸ್ ಮಾಡ್ಕೊಳ್ಬೋದು. ಇಷ್ಟೇ ಅಲ್ಲದೆ ನೀವು ಒಂದು 4K ರೆಕಾರ್ಡ್ಗಳನ್ನ ಕೂಡ ಮಾಡ್ಕೋಬೋದು ಈ ಒಂದು ಫೋನಲ್ಲಿ. ಮತ್ತು ನಿಮಗೆ EOS ಕೂಡ ಸಪೋರ್ಟ್ ಇದೆ, ಎಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ ಅಂತ. ಈ ಒಂದು ಎಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ ಅಪ್ಪ ಅಂದರೆ ಇದು ರೆಕಾರ್ಡ್ ಮಾಡ್ಕೋಬೇಕಾದ್ರೆ ನಿಮ್ಮ ಕೈ ತುಂಬ ಮೂವ್ಮೆಂಟ್ ಆದರೆ ಸೊ ವೀಡಿಯೋ ಸ್ವಲ್ಪ ಬ್ಲರ್ ಆಗಿರುತ್ತೆ, ಮತ್ತು ಸ್ಟೆಬಲ್ ಇರಲ್ಲ, ಯಾರು ತುಂಬ ಕೈ ಆಡಾಡ್ತಂದರೆ ರೆಕಾರ್ಡ್ ಚೆನ್ನಾಗಿರಲ್ಲ. ಸೊ ಹೀಗಾಗಿ ಎಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ ಇತ್ತಪ್ಪ ಅಂದರೆ ಸ್ಮೂತ್ ಆಗಿ ಮೂವಿಗಳು ಯಾವ ರೀತಿಯಾಗಿ ಒಂದು ಶಾರ್ಟ್ಸ್ಗಳಿರುತ್ತೆ ಆ ರೀತಿಯಾಗಿ ನಿಮ್ಮ ಸ್ಮಾರ್ಟ್ಫೋನಿಂದ ಕೂಡ ಒಂದು ಒಳ್ಳೆ ಶಾರ್ಟ್ಸ್ಗಳನ್ನ ತಕ್ಕೋಬೋದು. ಇನ್ನು ಮುಂದಿನ ಕ್ಯಾಮ್ರಾ 13 MP ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಡ್ತಾರೆ. ಇಲ್ಲಿ ಕೂಡ ಒಂದು ಒಳ್ಳೆ ಸೆಲ್ಫಿಗಳನ್ನ ತಕ್ಕೋಬೋದು. ಇಲ್ಲಿ ಕೂಡ ನಮಗೆ 2.210 aperture ನೋಡ್ತಾ ಇದ್ವಿ. ಸೊ ಆಬ್ವಿಯಸ್ಲಿ ಇದು ಕೂಡ ಒಂದು ಒಳ್ಳೆ ಕ್ಯಾಮ್ರಾ ಆಗಲಿ ಅಂತ ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್, ಒಂದು ಫೋನ್ನ ಪ್ರೊಸೆಸರ್ ಏನಾದರೂ ಕೇಳ್ಕೊಂಡ್ರಪ್ಪ ಅಂದರೆ ಪಕ್ಕ ನಿಮ್ಮಿಂದ ಶಾಕ್ ಆಗ್ತೀರಾ. Snapdragon 675 ಕೊಡ್ತಾಯಿದ್ದಾರೆ. ಇದು 2ನೇ ಫೋನ್ ನಮ್ಮ ಭಾರತದಲ್ಲಿ ಈ ಒಂದು ಪ್ರೊಸೆಸರ್ನ ಒಳಗೊಂಡು ಬಂದಿದೆ. ನಾವಿವಾಗ Vivo V15 Pro ಕೂಡ ನೋಡ್ಕೊಂಡ್ವಿ, ಅಲ್ಲಿ 30,000 ರೂಪಾಯಿಗೆ Snapdragon 675 ಕೊಡ್ತಾಯಿದ್ರು. ಬಟ್ ಇದರ ಒಂದು ಬಜೆಟ್ ನಿಮಗೆ ಕೊನೆಗೆ ಗೊತ್ತಾಗುತ್ತೆ, ಇಷ್ಟು ಕಮ್ಮಿ ಬೆಲೆಗೆ ನಿಮಗೆ Snapdragon 675 ಕೊಡ್ತಾ ಇದ್ರೆ ಅಂದರೆ, ಸೊ ಇದೊಂದು ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ವಿಚಾರ. ನಿಮ್ಮ ಗೇಮಿಂಗ್ ಆಗಿರಲಿ ಅಥವಾ ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕ್ನಲ್ಲಿ ಒಂದು ಒಳ್ಳೆ ರ್ಯಾಂಕಿಂಗ್ಗಳನ್ನ ನೋಡ್ತಾ ಇದ್ವಿ. ಸೊ ಹಾರ್ಡ್ವೇರ್ ಆಗಿ ಈ ಒಂದು ಫೋನ್ ನಂದು Poco F1 ಯಾವ ರೀತಿ ನೋಡ್ತಾ ಇದ್ವಿ ಆ ರೀತಿ ನನ್ನಿಂದ ಎಕ್ಸೆಪ್ಟೇಷನ್ ಮಾಡ್ಕೊಳ್ತಾ ಇದ್ದೀನಿ ಪಕ್ಕ. ಸೊ ಇಲ್ಲಿ ಕೂಡ ಒಂದು ಹಾರ್ಡ್ವೇರ್ ಪರ್ಫಾರ್ಮೆನ್ಸ್ ತುಂಬ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಿಮಗೆ ಪಕ್ಕ ಸಿಕ್ಕೇ ಸಿಗುತ್ತೆ. ಇನ್ನು ನೆಕ್ಸ್ಟ್, ಈ ಒಂದು ಫೋನಲ್ಲಿ 4,000 mAh ಬ್ಯಾಟ್ರಿನ ಕೊಡ್ತಾಯಿದ್ದಾರೆ. 4,000 mAh ಬ್ಯಾಟ್ರಿ ಆರಾಮಾಗಿ 1-1.5 ದಿನ ಆರಾಮಾಗಿ ಬ್ಯಾಕಪ್ ಪಡಿಬೋದು ಅಂದ್ಕೊಳ್ತಾ ಇದ್ದೀನಿ. ಬಟ್ ನಮಗೆ 5,000 ಕೊಟ್ಟಿದ್ರಪ್ಪ ಅಂದರೆ ಸ್ವಲ್ಪ ಇನ್ನೂ ಅಕ್ಸೆಪ್ಟ್ ಮಾಡಿಕೊಂಡು ಇನ್ನಷ್ಟು ಮಜಾ ಇರ್ತಿತ್ತು ಈ ಒಂದು ಫೋನಲ್ಲಿ. ಇದ್ರ ಜೊತೆ ನಮಗೆ C port ಕೊಡ್ತಾಯಿದ್ದಾರೆ, ಮತ್ತು 10 W ಒಂದು ಅಡಾಪ್ಟರ್ನ ಕೂಡ ಕೊಡ್ತಾರೆ. ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ನಮಗೆ ಸಪೋರ್ಟ್ ಆಗುತ್ತೆ, ಮತ್ತು ಈ ಒಂದು 10 W ಒಂದು ಅಡಾಪ್ಟರ್ ನಿಮಗೆ ಇಲ್ಲಿಂದ 18 W ತನಕ ಕೊಡೋದು ಸಪೋರ್ಟ್ ಆಗುತ್ತೆ. ಅರ್ಧ ಗಂಟೆಯಲ್ಲಿ ನಿಮಗೆ 50% ಕೂಡ ಚಾರ್ಜ್ ಮಾಡೋಂಥ ಒಂದು 18 W ಒಂದು ಕೆಪಾಸಿಟಿ ಇದೆ.
ಸೊ ಇದನ್ನ ಒಂದು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಇಲ್ಲಿಂದ ನೀವು ಇದನ್ನ ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ಇದ್ಬಿಟ್ರೆ ಈ ಒಂದು ಫೋನಲ್ಲಿ ನಾವು ಅದೇ ಒಂದು 3.5 mm ಜಾಕ್ ನೋಡ್ತಾ ಇದ್ವಿ, ಮತ್ತೆ ಆಂಡ್ರಾಯ್ಡ್ ಔಟ್ ಆಫ್ ದ ಬಾಕ್ಸ್ ನಮಗೆ ಆಂಡ್ರಾಯ್ಡ್ ಪೈನ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಒಂದು ನಾರ್ಮಲ್ ಫೀಚರ್. ಮತ್ತೆ ನನಗೆ ಆಂಡ್ರಾಯ್ಡ್ ಪೈ ಮತ್ತೆ ಈ ಒಂದು MIನ ಒಂದು ರಾಮ್ ಇನ್ ಕೊಡಿದ್ದಾರೆ, ಇದು ಸ್ವಲ್ಪ ಚೇಂಜಸ್ ನಾನು ಇಂದ ನೋಡ್ತಾ ಇದ್ವಿ. ಸೊ ಔಟ್ ಆಫ್ ದ ಬಾಕ್ಸ್ ಪೈ ಮತ್ತೆ MIUI 10 ಕೊಡ್ತಾ ಇದ್ದಾರೆ, ಇದು ಒಂದು ಒಳ್ಳೆಯ ವಿಚಾರ ನನಗೆ ಅನಿಸ್ತದೆ. ಇದನ್ನ ಬಿಟ್ಟು ಈ ಒಂದು ಫೋನ್ ಅಲ್ಲಿ 2 ವೇರಿಯಂಟ್ಸ್ ಗಳನ್ನ ಕೊಡ್ತಿದ್ದಾರೆ, 4.64 ಮತ್ತೆ 6.64. ಇದೊಂದು ಪ್ರೈಸ್ ತುಂಬಾ ಅಂದ್ರೆ ತುಂಬಾ ಒಂದು ಅಗ್ರೆಸಿವ್, ಅಂದ್ರೆ ತುಂಬಾ ಒಂದು ಕಮ್ಮಿ ಬೆಲೆ ಇದೆ, ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಎಷ್ಟು ಬೆಲೆ ಆಗತ್ತಪ್ಪ ಅಂತ. ಸೊ ಈ ಒಂದು ಫೋನ್ ನ ಬೆಲೆ 4GB 64GB ಇಂಟರ್ನಲ್ ಸ್ಟೋರೇಜ್ ನಮಗೆ 14,999 ರೂಪಾಯಿ, ಮತ್ತೆ ಈ ಒಂದು 6GB ಮತ್ತೆ 64GB ಇಂಟರ್ನಲ್ ಸ್ಟೋರೇಜ್ ನೋಡ್ತಾ ಇದ್ವಿ 16,999 ರೂಪಾಯಿ. ಸೊ ಆಬ್ವಿಯಸ್ಲಿ ಈ ಒಂದು ಫೋನ್ ಈ ಒಂದು ಬೆಲೆಗೆ ವರ್ತ್ ಇದೆ ಗೈಸ್. ನೀವು ಒಂದು ಕಣ್ಣು ಮುಚ್ಕೊಂಡು ಈ ಒಂದು ಫೋನ್ ಹಾಕೊಳ್ಬಹುದು. ಇದ್ಬಿಟ್ರೆ ಬೇರೆ ಯಾವುದೇ ಫೋನ್ಸ್ ಗಳನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ಬಿಡಿ, ಅದು M10, 20, 50, 60 ಯಾವುದು ಇರಲಿ. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಸದ್ಯಕ್ಕೆ ಒನ್ ಆಫ್ ದಿ ಬೆಸ್ಟ್ ಫೋನ್ ಅಪ್ಪ ಅಂದ್ರೆ ಅದು Redmi Note 7 Pro. ಸೊ ಈ ಒಂದು ಫೋನ್ ಇದರಿಂದ ಪರ್ಚೇಸ್ ಮಾಡ್ಕೊಳ್ಬಹುದು ಗೈಸ್. ಸೊ ಫ್ರೆಂಡ್ಸ್, ಇದೇ ಒಂದು March 6 ನಿಮ್ಮಿಂದ Redmi Note 7 ಪರ್ಚೇಸ್ ಮಾಡ್ಕೋಬಹುದು ಅಮೆಝಾನ್ ಮತ್ತೆ ಒಂದು Mi.com ನಲ್ಲಿ ಒಂದು ಫೋನ್ ಸೇಲ್ ನಡೀತಾ ಇದೆ. ಇದ್ಬಿಟ್ಟರೆ Redmi Note 7 Pro ಪರ್ಚೇಸ್ ಮಾಡಬೇಕಾದ್ರೆ March 13 ತನಕ ವೇಟ್ ಮಾಡಬೇಕಾಗತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ನಿಮಗೆ Mi.com ಗಳಲ್ಲಿ ಈ ಒಂದು ಫೋನ್ ನಿಮಗೆ ಸೇಲ್ನಲ್ಲಿ ಸಿಗತ್ತೆ. ಸೊ ಪಕ್ಕ ಅಲ್ಲಿಂದ ಆರ್ಡರ್ ಮಾಡಿಕೊಂಡು ಈ ಒಂದು ಫೋನ್ನ ನೀವು ಲಾಭ ಪಡ್ಕೋಬಹುದು. ಸದ್ಯಕ್ಕೆ ಮಿಡ್ ರೇಂಜ್ನಲ್ಲಿ 10,000-15,000 ರೂಪಾಯಿನಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೋನ್ ಸದ್ಯಕ್ಕೆ ಈ ಒಂದು Redmi Note 7 ಆರ್ Redmi Note 7 Pro ನಿಮ್ಮಿಂದ ಕೊಡ್ಬೋದು ಫ್ರೆಂಡ್ಸ್. ಇದರ ಒಂದು ಅನ್ಬಾಕ್ಸಿಂಗ್ ನಾನು ಪರ್ಚೇಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ, ಸ್ವಲ್ಪ ಲೇಟ್ ಆಗತ್ತೆ ಏನಿವೆ, ಬಟ್ ನಿಮಗೋಸ್ಕರ ನನ್ನ ಒಪಿನಿಯನ್ ಇದ್ದೇ ಇರುತ್ತೆ ಗೈಸ್. ಸೊ ವೆಯ್ಟ್ ಮಾಡಿ, ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ, ಇಟ್ಸ್ ಡಿಪೆಂಡ್ ಆನ್ ಯು ಗೈಸ್. ಸೊ ನಿಮ್ಗೆ ಅನಿಸುತ್ತೆ ನಿಮಗೆ ಯಾವ ಒಂದು ಫೀಚರ್ ಇಷ್ಟ ಆಯಿತು ಮತ್ತು ಯಾವ ಒಂದು ಫೋನ್ಗೆ ವೇಟ್ ಮಾಡ್ತಿದ್ದೀರಾ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬಿಡಿ. ಸಿಗೋಣ ಅಂದರೆ ನಮ್ಮ ಮುಂದಿನ ವೀಡಿಯೋಗಳಲ್ಲಿ, ಅಲ್ಲಿವರೆಗೂ ನೋಡ್ತಾ ಇರಿ, ಕಲಿತಾ ಇರಿ ಕನ್ನಡದಲ್ಲಿ ಟೆಕ್ನಾಲಜಿ ಮಾಹಿತಿಗಳನ್ನ. ಸೊ ಮೈ ನೇಮ್ ಇಸ್ ಸೋಮ್ಸ್ ಅಂಡ್ ಕಚ್ ಒಂದು ನೆಕ್ಸ್ಟ್ ಒನ್.